ಈಗ ಪತ್ರ ಓದೋ ಸಮಯ ಅಲ್ವಾ ಯಾರು ಬರೆದಿದ್ದಾರೆ ನೋಡೋಣ ಬನ್ನಿ ಗುರುಜಿ ಪತ್ರವನ್ನ ಬೆಂಗಳೂರಿನಿಂದ ಅವರು ಬರೀತಾ ಇದ್ದಾರೆ ಶ್ರೀ 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 ನರೇಂದ್ರ ಬಾಬು ಶರ್ಮಾ ಅವರವರಿಗೆ ಜ್ಯೋತಿ ಮಾಡುವ ಭಕ್ತಿ ಪೂರ್ವಕ ವಿನಯ ಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳು ಗುರುಜಿ ಅಂತ ಹೇಳ್ತಿದ್ದಾರೆ ಇವರು ಐ ಬಿ ಎಂ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರಂತೆ ಗುರುಜಿ ಇಪ್ಪತ್ತೇಳು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಜನ್ಮಸ್ಥಳ ಮೈಸೂರು ಅಂತ ಹೇಳ್ತಿದ್ದಾರೆ ಜೊತೆಗೆ ನನಗೆ ಸರಿಯಾದ ಸಮಯ ಗೊತ್ತಿಲ್ಲ ಯಾಕಂದರೆ ನಾನು ಹುಟ್ಟೋ ಸಮಯದಲ್ಲಿ ನಮ್ಮ ತಾಯಿಯವ್ರಿಗೆ ಹೊಟ್ಟೆಯಲ್ಲಿ ಗೆಡ್ಡೆ ಇರೋದ್ರಿಂದ ಇತ್ತು ತುಂಬ ಸೀರಿಯಸ್ ಆಗಿಬಿಟ್ಟಿದ್ರು ಹಾಗಾಗಿ ಯಾರೂ ನನ್ನ ಸರಿಯಾದ ನಾ ಹುಟ್ಟಿದ ಸರಿಯಾದ ಸಮಯವನ್ನು ನೋಟ್ ಮಾಡಿಲ್ಲ ಗುರುಜಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಇಷ್ಟು ದಿನ ಆದರೂ ಮದುವೆ ಆಗಿಲ್ವಂತೆ ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಿಲ್ಲ ನಾ ಯಾಕೆ ಗುರುಜಿ ಯಾರು ಏನೇ ಹೇಳಿದ್ರು ಎಲ್ಲ ತರದ ಪೂಜೆನೂ ಮಾಡಿ ಮುಗಿಸಿದೀವಿ ನಾನು ಏನು ಮಾಡಲಿ ಮುಂದಿನ ಭವಿಷ್ಯ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ನಾನು ಏಕಾಂಗಿಯಾಗೇ ಕಳಿಬೇಕಾ ನನ್ನ ಜೀವನಾನ ಅಂತ ಕೇಳ್ತಿದ್ದಾರೆ ಜ್ಯೋತಿ ನಿಮಗೆ ಮದುವೆ ಆಗ್ತಕ್ಕಂಥ ವ್ಯವಸ್ಥೆ ಖಂಡಿತವಾಗ್ಲೇ ಮಾಡ್ಕೋಬೋದು ಯಾವ ಕಾಲಕ್ಕೂ ನೀವು ಮಾಡಬೇಕಾದಿಷ್ಟೇ ಸುಬ್ರಹ್ಮಣ್ಯ ಅನುಗ್ರಹ ಇನ್ನು ಮೇಲೆ ಸಾಕಷ್ಟು ಜನ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಾನು ಹೇಳೋದೇನು ಅಂದ್ರೆ ಯಾಕಾಗಿಲ್ಲ ಮದುವೆ ಆಗಿಲ್ಲ ಹೀಗಾಗಿಲ್ಲ ಅಂತಕ್ಕಂಥ ವಿಚಾರಗಳನ್ನ ತಲೆಯಿಂದ ತೆಗೆದುಹಾಕ್ಬಿಡಿ ಯಾವುದು ಏನು ಆಗಬೇಕು ಅನ್ನೋದನ್ನ ಪರಿಪೂರ್ಣವಾಗಿ ಹೇಳಿ ಹ್ಞೂ ನನಗೆ ಮದುವೆ ಆಗಬೇಕು ನನಗೆ ಮಕ್ಕಳಾಗಬೇಕು ಅನ್ನೋ ವಿಚಾರ ಒಂದು ಹೇಳಿಬಿಟ್ರೆ ಸಾಕು ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಸುಮ್ಮನೆ ಯಾಕೆಂದರೆ ಹಳೆಯ ಗತೆಯೇ ಪೂರ್ತಿ ಎಳಿತಾ ಇದ್ದರೆ ಪ್ರಯೋಜನ ಏನು ಬಂತು ಅದರಿಂದ ನಿಮಗೆ ಆಗತಕ್ಕಂಥ ಮದುವೆಗೆ ಪರಿಪೂರ್ಣ ಅನುಗ್ರಹ ಸಿಗಬೇಕು ಅಷ್ಟೇದೇ ಈ ವ್ಯವಸ್ಥೆ ಅನುಗ್ರಹ ಸಿಗುತ್ತೆ ಹೇಗೆ ಅಂದರೆ ನೀವು ಹೋಗಬೇಕಾದ್ರೂ ರಾಮನಾಥಪುರ ರಾಮನಾಥಪುರಕ್ಕೆ ಹೋಗಬೇಕು ಹಾಸನ ಹತ್ರ ಇದೆ ಹೊಳೆ ನರಸೀಪುರ ಹಾಸನಿಗೆ ಮಧ್ಯಭಾಗದಲ್ಲಿ ರಾಮನಾಥಪುರ ಅಂತ ಅಲ್ಲಿ ಹೋಗಿ ಸುಬ್ರಹ್ಮಣ್ಯ ಕ್ಷೇತ್ರ ಇದೆ ಭಾಳ ದೊಡ್ಡ ಕ್ಷೇತ್ರ ನದಿ ಇದೆ ಐದು ನದಿಗಳು ಆ ಐದು ನದಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದೇ ನದಿಯಾಗಿ ಒಂದು ಸಂಗಮವಾಗುತ್ತೆ ಐದು ನದಿಗಳ ಆಗೋ ಕ್ಷೇತ್ರದಲ್ಲಿ ಸಾಕ್ಷಾತ್ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿ ಸುಬ್ರಹ್ಮಣ್ಯ ಶಾಂತಿ ಅಂತ ಮಾಡಿಸ್ಕೋಬೇಕು ವಳ್ಳಿ ದೇವಸೇನಾ ಸಮೇತವಾಗಿ ಸುಬ್ರಹ್ಮಣ್ಯ ಶಾಂತಿ ಒಂದು ದಿವಸ ಹಿಂದೆ ಹೋಗಿ ಇಳ್ಕೋಬೇಕು ಆದರೆ ಬುಧವಾರದ ದಿವಸ ನಿಮ್ಮ ಪೂಜೆ ಆಗಬೇಕು ಅಥವಾ ಪರಿಪೂರ್ಣವಾಗಿ ಶುಕ್ರವಾರ ದಿವಸ ಆಗಬೇಕು ನೀವು ಬುಧವಾರ ದಿವಸ ಶಾಂತಿ ಆಗಬೇಕಾದ್ರೆ ಮಂಗಳವಾರ ಹೋಗಿರಬೇಕು ಶುಕ್ರವಾರ ಆಗಬೇಕಾದ್ರೆ ಗುರುವಾರನೇ ಹೊಟ್ಟೋಗಿರಬೇಕು ಈ ರೀತಿಯಾದ ಶಾಂತಿಯನ್ನು ಸುಬ್ರಹ್ಮಣ್ಯ ಶಾಂತಿ ಎಂದು ಕರಿತೀವಿ ಆ ವಿಶೇಷವಾಗಿರ್ತಕ್ಕಂಥ ಶಾಂತಿಯನ್ನು ಅಲ್ಲಿ ಮಾಡಿಸ್ಕೊಳ್ಳಿ ಪರಿಪೂರ್ಣವಾಗಿ ನಮಸ್ಕಾರ ಮಾಡ್ಕೊಳ್ಳಿ ಆ ಸ್ನಾನ ಮಿಂದು ಸ್ನಾನ ಆದ ತಕ್ಷಣ ಒದ್ದೇ ಬಟ್ಟೆಯಲ್ಲಿ ಸೂರ್ಯನಾರಾಯಣನ ನದಿಯಲ್ಲೇ ಸ್ಮರಣೆ ಮಾಡ್ಕೋಬೇಕು ಪೂರ್ವಾಭಿಮುಖಕ್ಕೆ ದೇವಸ್ಥಾನ ಕಾಣುತ್ತೆ ಅಲ್ಲಿಂದ ಈಶ್ವರನ ದೇವಸ್ಥಾನವು ಕಾಣುತ್ತೆ ಪಕ್ಕದಲ್ಲಿರ್ತಕ್ಕಂಥ ಅಮ್ಮನವ್ರ ದೇವಸ್ಥಾನ ಕಾಣುತ್ತೆ ಈ ಕಡೆ ಆಂಜನೇಯ ದೇವಸ್ಥಾನ ಅಂದರೆ ನೀವು ನಿಂತ್ರೆ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗೆ ಎಲ್ಲ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ದೇವತೆಗಳು ಒಂದೇ ಕ್ಷೇತ್ರದಲ್ಲಿರ್ತಕ್ಕಂಥ ವಿಶೇಷ ಐದು ನದಿಗಳು ಸೇರ್ತಕ್ಕಂಥ ಈ ದೇ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ದೇವಸ್ಥಾನಗಳಿದೆ ಇಪ್ಪತ್ತೆಂಟು ದೇವಸ್ಥಾನಗಳು ಸಾಲ ಹಾಗೇ ದೇವತಾ ಅನುಗ್ರಹ ಇದೆ ಅದರಿಂದ ನಿಮ್ಮ ಮನೆ ದೇವರು ಕುಲದೇವರು ಗ್ರಾಮದೇವರನ್ನು ಸ್ಮರಣೆ ಮಾಡಿಕೊಂಡು ನೀರಲ್ಲಿ ಮಿಂದು ಸ್ನಾನ ಮಾಡಿ ಸುಬ್ರಹ್ಮಣ್ಯನಿಂದ ಹಿಡಿದು ಬಲಭಾಗದಿಂದ ಹಾಗೇ ಒಂದು ಪ್ರದಕ್ಷಿಣೆ ಅಂದರೆ ನೀರಲ್ಲೇ ಪ್ರದಕ್ಷಿಣೆ ಹಾಕಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಮತ್ತೆ ಮುಳುಗಬೇಕು ಮುಳುಗಿ ರೀತಿ ಮೂರು ತಲ ಸ್ಮರಣೆ ಮಾಡಿಕೊಂಡು ಹೊರಭಾಗದಲ್ಲಿ ಬಂದು ಬೇರೆ ಬಟ್ಟೆ ವಸ್ತ್ರಗಳನ್ನು ಹಾಕ್ಕೊಂಡು ದೇವತೆ ಹತ್ರ ಒಂದು ಸುಬ್ರಹ್ಮಣ್ಯ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಮಾಡಿಕೊಂಡು ಬಂದ್ಬಿಡ್ಬೇಕು ಬಂದ ಮೇಲೆ ಇದು ಬುಧವಾರ ಆಗಿದ್ದ ಪಕ್ಷದಲ್ಲಿ ಬಂದ ಮೇಲೆ ನೀವು ನೀವು ಮಾಡ್ತಕ್ಕಂಥ ವಿಧಾನ ಏನು ಅಂದರೆ ತಿಪ್ಪೂರ ಹತ್ರ ಹೋಗಬೇಕು ಮಡ್ಲಕ್ಕಿ ತಗೋಬೇಕು ಈ ಕ್ಷೇತ್ರ ಬೇರೆ ಆ ಕ್ಷೇತ್ರ ಬೇರೆ ತಿಪ್ಪೂರ ಹತ್ರ ಹೋಗಬೇಕು ಮಡ್ಲಕ್ಕಿ ತೊಗೋಬೇಕು ಕೆಂಪಮ್ಮ ದೇವಸ್ಥಾನ ಅಂತಿದೆ ಯಾರನ್ನು ಬೇಕಾದರೂ ಕೇಳ್ಬೋದು ಅಲ್ಲಿ ಬಜಗೂರ್ ಅಂತ ಡಾಪ್ ಕೈಟ್ಕೊಳ್ಳಿ ಬಜಗೂರ್ ಅಂದರೆ ಟ್ರೈನಲ್ಲೇ ಹೋದರೆ ತಿಪ್ಪೂರಲ್ಲಿ ಇಳ್ಕೊಂಬಿಡೋದು ಇಳ್ಕೊಂಡ ತಕ್ಷಣ ಒಂದು ಹತ್ತು ರೂಪಾಯೋ ಇಪ್ಪತ್ತು ರೂಪಾಯೋ ಮೂವತ್ತು ರೂಪಾಯಿ ಬನ್ನಿ 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 ಬಜಗೂರು ಬಜ್ಗೋರ್ ಅಂತ ಇರ್ತಾನೆ ಆಟೋನು ಆ ಥರ ಹತ್ತಿರ ಹತ್ಕೊಂಡು ಆಟೋನ ಹೊಟ್ಟೋಗ್ಬೋದು ಆ ರೀತಿ ಹತ್ತು ರೂಪಾಯಿ ಕೊಟ್ಟು ನೀವು ಆಟೋಲಿ ಹೋಗಿ ಅಲ್ಲಿ ಇಳ್ಕೊಂಡ್ರೆ ಸಾಕು ಬಜ್ಗೂರು ದೇವಸ್ಥಾನದ ಮುಂದೆ ಹೇಳ್ತಾನೆ ಇಳ್ಕೊಳ್ಳೋ ವ್ಯವಸ್ಥೆಗಳು ಏನೂ ಇಲ್ಲ ಅದರಿಂದ ಬೆಳಗ್ಗೆ ಬೇಗ ಟ್ರೈನಲ್ಲಿ ಹೋಗಿ ಇಳ್ಕೊಂಬಿಡೋ ಥರ ವ್ಯವಸ್ಥೆ ಮಾಡ್ಕೊಳ್ಳಿ ಇಳಿದ ತಕ್ಷಣ ಸ್ನಾನ ಪೂಜೆ ಪುನಸ್ಕಾರ ಮಾಡಬೇಕು ಅಲ್ಲೊಂದು ಕಲ್ಯಾಣಿ ಇದೆ ಅಲ್ಲೂ ಸ್ನಾನ ಮಾಡಬೇಕು ಆ ಕಲ್ಯಾಣಿಯಲ್ಲಿ ಮೂಲ ಕಲಶ ಇದೆ ಯಾವುದೇ ಕುಲದೇವರ ಕ್ಷೇತ್ರದಿಂದ ನಿಮಗೆ ಕುಲದಿಂದ ಬಂದಿರ್ತಕ್ಕಂಥ ದೋಷ ಇದೆಯೋ ಅಥವಾ ವಂಶಪಾರಂಪರ್ಯವಾಗಿ ದೋಷ ಇದೆಯೋ ನಿಮ್ಮ ಗ್ರಹದಲ್ಲೇ ದೋಷ ಇದೆಯೋ ಗೊತ್ತಿರಲ್ಲ ಅದನ್ನು ದೇವರ ಹತ್ರ ಮಾತ್ರ ಗೊತ್ತಿರುತ್ತೆ ಅಲ್ವಾ ಅದಕ್ಕೆ ಆ ಕಲಶ ಎಷ್ಟು ವಿಶೇಷ ಅಂದರೆ ಅದಕ್ಕೆ ಎಷ್ಟೋ ಸಾವಿರ ಯುಗದಿಂದ ಕಣ್ಣು ಮೂಗು ಬಾಯಿದ್ದ ಹಾಗೆ ಆ ಕಲಶ ನೀರೊಳಗೆ ಇದೆ ಇದು ಸುಮಾರು ಆರುನೂರು ಅಡಿಗಳು ವಿಶೇಷವಾಗಿರ್ತಕ್ಕಂಥ ಪಾತಾಳದಲ್ಲಿರ್ತಕ್ಕಂಥ ಕಲಶ ಆ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಅಂತ ಹೇಳ್ತಾರೆ ಸ್ನಾನ ಮಾಡಿದ ತಕ್ಷಣ ಹೊರಗಡೆ ಬಂದು ಅಮ್ಮನವರಿಗೆ ಮಡ್ಲಕ್ಕೆ ತುಂಬಬೇಕು ಮನೆಗೆ ಬಂದು ಕರೆಕ್ಟಾಗಿ ಒಂದು ಅಮಾವಾಸ್ಯೆ ಒಂದು ಪೌರ್ಣಿಮೆ ದಾಟಬೇಕು ಅಂತ ಹೇಳುತ್ತೆ ಕರೆಕ್ಟಾಗಿ ಒಂದು ತಿಂಗಳು ದಾಟೋಷ್ಟರಲ್ಲಿ ನಿಮ್ಮ ಮನೆಗೆ ಮದುವೆನೂ ಆಗುತ್ತೆ ನಿಮ್ಮ ಮನೆಗೆ ಶುಭ ಸೂಚನೆ ಆಗುತ್ತೆ ವ್ಯವಸ್ಥೆ ಆಗುತ್ತೆ ಅಕಸ್ಮಾತ್ ಇಲ್ಲವಾ ಅಲ್ಲೇ ಕೆಂಪಮ್ಮ ವಿಶೇಷವಾಗಿ ಫಲವನ್ನು ಕೂಡ ನೀಡ್ತಾಳೆ ಅಂದರೆ ರಾತ್ರಿಯೇ ಸ್ವಪ್ನದಲ್ಲಿ ಬಂದು ಇಲ್ಲ ಇದಾಗುತ್ತೆ ಇದಾಗದಲ್ಲ ಅನ್ನೋದು ವ್ಯವಸ್ಥಿತವಾಗಿ ಮಾಡ್ಕೊಡ್ತಾಳೆ ಖಂಡಿತ ನಿಮಗೆ ಫಲ ಸಿಗಲಿ ಅಂತ ದೇವರಲ್ಲಿ ನಾನು ಅಪೇಕ್ಷೆ ಪಡ್ತೀನಿ